ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವಿವತ್ತು ನ್ಯೂ ಯೂಟ್ಯೂಬರ್ಸು ಬ್ಯಾಂಕ್ ಅಕೌಂಟ್ನ ಯೂಟ್ಯೂಬ್ ಚಾನಲ್ಗೆ ಲಿಂಕ್ ಮಾಡಬೇಕಾದ್ರೆ ಒಂದು ಸ್ವಿಫ್ಟ್ ಕೋಡ್ನ ಕೇಳುತ್ತೆ. ಆ ಕೋಡ್ನ ನಾವು ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ನೋಡೋಣ. ಬನ್ನಿ, ಮೊದಲು ನಮ್ಮ ಗೂಗಲ್ಗೆ ಹೋಗಿ ಅಥವಾ ಕ್ರೋಮ್ನಲ್ಲಿ ಸ್ವಿಫ್ಟ್ ಕೋಡ್ ಫೈಂಡರ್ ಅಂತ ಸರ್ಚ್ ಮಾಡಬೇಕು. ಆಗ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಸ್ವಿಫ್ಟ್ ಕೋಡ್ ಫೈಂಡರ್. ಅದನ್ನು ಮೊದಲು ಬರೋ ಅಂಥದ್ದನ್ನೇ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ವಿಫ್ಟ್ ಕೋಡ್ ಸರ್ಚ್ ಆ್ಯಂಡ್ ಫೈಂಡರ್ ಟೂಲ್ಸ್ ಅಂತ ಬರುತ್ತೆ. ಇಲ್ಲಿ ಸರ್ಚ್ ಫಾರ್ ಎ ಸ್ವಿಫ್ಟ್ ಕೋಡ್ ಅಂತ ಇರುತ್ತೆ, ಅಲ್ಲಿ ಸೆಲೆಕ್ಟ್ ಕಂಟ್ರಿ ಅಂತ ಇರುತ್ತೆ, ನಮ್ಮದು ಯಾವ ಕಂಟ್ರಿ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಇಂಡಿಯಾನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನಾವು ಒಂದು ಎರಡು ಸ್ಪೆಲ್ ಟೈಪ್ ಮಾಡಿದ ತಕ್ಷಣ ಅಲ್ಲಿ ಆಟೋಮೆಟಿಕ್ಕಾಗಿ ಅದು ಬರುತ್ತೆ. ನಂತರ ಇಲ್ಲಿ ಸೆಲೆಕ್ಟ್ ಎ ಬ್ಯಾಂಕ್ ಅಂತ ಬರುತ್ತೆ, ಅಲ್ಲಿ ನಮ್ಮದು ಯಾವುದು ಬ್ಯಾಂಕ್ ಇದೆ ಆ ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಸೆಲೆಕ್ಟ್ ಎ ಸಿಟಿ ಅಂತ ಬರುತ್ತೆ, ಇಲ್ಲೂ ಸಹ ನಮ್ಮದು ಸಿಟಿ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇಲ್ಲಿ ಸೆಲೆಕ್ಟ್ ಎ ಸ್ವಿಫ್ಟ್ ಕೋಡ್ ಅಂತ ಇದೆ, ಅದ್ರ ಕೆಳಗಡೆ ಒಂದು ಸ್ವಿಫ್ಟ್ ಕೋಡ್ ಕಾಣಿಸ್ತಾ ಇದೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ ಕೂಡಲೇ ಆ ಸ್ವಿಫ್ಟ್ ಕೋಡು ನಮಗೆ ಸಂಬಂಧಿಸಿದ ಬ್ಯಾಂಕಿಂದ ಏನು ಅನ್ನೋದ್ರ ಬಗ್ಗೆ ಅಲ್ಲಿ ಕ್ಲಿಯರಾಗಿ ತೋರಿಸುತ್ತೆ. ನೋಡಿ, ನಾನು ತಗೊಂಡಿದ್ದಂತಹ ಸ್ವಿಫ್ಟ್ ಕೋಡು ನಾನು ಅಕೌಂಟ್ ಹೊಂದಿರುವಂತಹ ಬ್ಯಾಂಕಿಂದ, ಹಾಗಾಗಿ ಇಲ್ಲಿ ತೋರಿಸ್ತಾ ಇದೆ ಸ್ವಿಫ್ಟ್ ಕೋಡು ಹಾಗೂ ಬ್ಯಾಂಕ್ ನೇಮು, ಅಡ್ರೆಸ್ಸು, ಸಿಟಿ, ಬ್ರ್ಯಾಂಚು, ಪೋಸ್ಟ್ ಕೋಡು, ಕಂಟ್ರಿ, ಇದೆಲ್ಲ ತೋರಿಸ್ತಾ ಇದೆ. ಈ ಸ್ವಿಫ್ಟ್ ಕೋಡು ತುಂಬಾ ಇಂಪಾರ್ಟೆಂಟು, ಯಾಕೆ ಅಂದರೆ ನಾವು ಅರ್ನಿಂಗ್ ಮಾಡಿರುವಂತಹ ಅಮೌಂಟ್ನ ನಮ್ಮ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಈ ಸ್ವಿಫ್ಟ್ ಕೋಡಿಂದ ಮಾತ್ರ ಸಾಧ್ಯ. ಯಾಕೆ ಅಂದರೆ ಅಲ್ಲಿ ಇರುವಂತಹ ಡಾಲರ್ಸ್ನ ಇಂಡಿಯನ್ ಮನಿಯಾಗಿ ಕನ್ವರ್ಟ್ ಮಾಡಬೇಕು ಅಂತ ಅಂದರೆ ಸ್ವಿಫ್ಟ್ ಕೋಡ್ ಮೂಲಕ ಕನ್ವರ್ಟ್ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ನಾವು ನಮ್ಮ ಅಕೌಂಟ್ಗೆ ಸ್ವಿಫ್ಟ್ ಕೋಡ್ನ ಕಂಪಲ್ಸರಿ ಕೊಡಲೇಬೇಕಾಗುತ್ತೆ. ಈಗ ನಮಗೆ ಬೇಕಾಗಿರುವಂತಹ ಸ್ವಿಫ್ಟ್ ಕೋಡ್ನ ನಾವು ಒಂದು ಕಡೆ ಬರೆದಿಟ್ಕೊಳ್ಳೋಣ. ನಂತರ ನಾವು ಬ್ಯಾಕ್ ಬಂದು ನಾವು ನಮ್ಮ ಗೂಗಲ್ ಆಡ್ಸೆನ್ಸ್ನ ಓಪನ್ ಮಾಡ್ಕೊಳ್ಳೋಣ. ನಂತರ ನಾವು ಅಲ್ಲಿ ನಮ್ಮ ಬ್ಯಾಂಕ್ನ ವಿವರಗಳನ್ನ ಫಿಲ್ ಮಾಡಬೇಕಾಗುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ಹೇಗೆ ಗೂಗಲ್ ಹ್ಯಾಡ್ಸೆನ್ಸ್ಗೆ ಪಿನ್ ಮಾಡೋದು ನೋಡ್ಕೊಬರೋಣ. ಮೊದಲು ಇಲ್ಲಿ ನಾವು ಗೂಗಲ್ ಹ್ಯಾಡ್ಸೆನ್ಸ್ ಪೇಜ್ನ ಓಪನ್ ಮಾಡಿಕೊಂಡು ಅಲ್ಲಿ ಮೇಲೆ ಕಾಣಿಸುವಂತಹ 3 ಡಾಟ್ಸ್ನ ನಾವು ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದ ನಂತರ ಪೇಮೆಂಟ್ ಅಂತ ಬರುತ್ತೆ. ನಂತರ ಅಲ್ಲಿ ನಾನು ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆಯಾ ಅಂತ ಸರ್ಚ್ ಮಾಡಿ ನೋಡ್ಕೊಳ್ತಾ ಇದ್ದೀನಿ. ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಂತರ ಪೇಮೆಂಟ್ ಅಕೌಂಟ್ ಅಂತ ಬರುತ್ತೆ, ಅದನ್ನು ನಾವು ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಮಗೆ ಹೌ ಟು ಗೆಟ್ ಪೇಯ್ಡ್ ಅಂತ ಬಂದಿದೆ, ಅಲ್ಲಿ ಆ್ಯಡ್ ಪೇಮೆಂಟ್ ಮೆಥಡ್ ಅಂತ ಬಂದಿದೆ, ಅಲ್ಲಿ ಅದನ್ನು ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮ್ಮ ಫುಲ್ಲು ಬ್ಯಾಂಕ್ ಏನೇನು ಇನ್ಫಾರ್ಮೇಷನ್ ಇರುತ್ತೆ ಅದನ್ನೆಲ್ಲನೂ ನಾವು ಫಿಲ್ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾರ್ಮಲಾಗಿ ನೇಮ್ ಆಫ್ ದ ಬ್ಯಾಂಕ್ ಅಕೌಂಟು, ಬ್ಯಾಂಕ್ ನೇಮ್, ಎಫ್ ಎಸ್ ಸಿ ಕೋಡು, ಅಕೌಂಟ್ ನಂಬರು, ರೀಟೈಪ್ ಅಕೌಂಟ್ ನಂಬರು, ಇದೆಲ್ಲ ನಾವು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಸ್ವಿಫ್ಟ್ ಕೋಡ್ BIC ಅಂತ ಇದೆಯಲ್ಲ, ಅಲ್ಲಿಗೆ ನಾವು ಅಲ್ಲಿ ತಗೊಂಡಂತಹ ಸ್ವಿಫ್ಟ್ ಕೋಡ್ನ ನಾವು ಎಂಟರ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಸೇವ್ ಕೊಡಬೇಕಾಗುತ್ತೆ, ಆಗ ನಮ್ಮ ಬ್ಯಾಂಕ್ ಅಕೌಂಟು ಲಿಂಕ್ ಆಗಿರುತ್ತೆ. ಈ ಎಲ್ಲ ಪ್ರೊಸೀಜರ್ನ ನಾವು ನಮ್ಮ $10 ಕಂಪ್ಲೀಟ್ ಆದ ನಂತರ ಮಾಡಬೇಕಾಗಿರುತ್ತೆ. ಹಾಗೂ ನಾವು ಈ ಸ್ವಿಫ್ಟ್ ಕೋಡನ್ನು ನಮ್ಮ ಬ್ಯಾಂಕಲ್ಲೇ ಪಡೆಯೋದು ಒಳ್ಳೆಯದು ಅಂತಲೂ ಸಹ ಹೇಳ್ಬೋದು. ಫ್ರೆಂಡ್ಸ್, ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ತಪ್ಪದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.